ಹಾಯ್ ಹಲೋ ನಮಸ್ತೆ. ಫೆಬ್ರವರಿ 28 ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ. ಈ ಒಂದು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಪ್ರತಿ ವರ್ಷ ಫೆಬ್ರವರಿ 28ನೇ ತಾರೀಕಿನಂದು ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ಆಚರಿಸಲಾಗ್ತದೆ. ವಿಜ್ಞಾನ ಹಾಗೂ ನಮ್ಮ ಜೀವನದಲ್ಲಿ ವಿಜ್ಞಾನದ ಮಹತ್ವದ ಬಗ್ಗೆ ಜನಸಾಮಾನ್ಯರಲ್ಲಿ ಒಂದು ಅರಿವನ್ನು ಮೂಡಿಸೋದು ಈ ಒಂದು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಉದ್ದೇಶ ಆಗಿದೆ. ಹಾಗಾದರೆ ಹೇಗೆ ಬಂತು ಈ ಒಂದು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಒಂದು ಕಾನ್ಸೆಪ್ಟು? ಭಾರತದ ಹೆಮ್ಮೆಯ ವಿಜ್ಞಾನಿ ಸರ್ CV ರಾಮನ್ ಅವರ ಅಪೂರ್ವ ಸಾಧನೆಯ ನೆನಪಿನಲ್ಲಿ ಈ ಒಂದು ದಿನವನ್ನು ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ನಾವು ಆಚರಿಸ್ತಾ ಬರ್ತಾ ಇದ್ದೀವಿ. ಅವರು 1928 ಫೆಬ್ರವರಿ 28ರಂದು ರಾಮನ್ ಎಫೆಕ್ಟ್ ಎಂದೇ ಪ್ರಸಿದ್ಧವಾದ ತಮ್ಮ ಅಧ್ಯಯನದ ವಿವರಗಳನ್ನು ಜಗತ್ತಿಗೆ ತಿಳಿಸಿದ್ರು. ಅದು ಫೆಬ್ರವರಿ 28ರಂದು. ನಮ್ಮ ಸರ್ CV ರಾಮನ್ ಅವರ ಪರಿಚಯವನ್ನು ನೋಡೋದಾದರೆ, ವಿಜ್ಞಾನದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದ ಏಷ್ಯಾದ ಮೊತ್ತ ಮೊದಲ ವಿಜ್ಞಾನಿ ಎಂಬ ಹೆಗ್ಗಳಿಕೆಗೆ ಇವರು ಪಾತ್ರರಾಗಿದ್ದಾರೆ. ಹಾಗೆ CV ರಾಮನ್ ಅವರ ಪೂರ್ಣ ಹೆಸರು ಚಂದ್ರಶೇಖರ ವೆಂಕಟ ರಾಮನ್ ಎಂದು. ಅವರು ಜನಿಸಿದ್ದು ತಮಿಳುನಾಡಿನ ತಿರುಚನಾಪಳ್ಳಿಯಲ್ಲಿ 1888 ನವೆಂಬರ್ 7ರಂದು ಜನ್ಮ ತಾಳ್ತಾರೆ. ಅವರ ತಂದೆ ಚಂದ್ರಶೇಖರ ಅಯ್ಯರ್ ಗಣಿತ ಹಾಗೂ ಭೌತ ವಿಜ್ಞಾನದಲ್ಲಿ ಶಿಕ್ಷಕರಾಗಿದ್ದರು. ಅಂದಿನ ಮದರಾಸಿನ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ತಮ್ಮ ಶಿಕ್ಷಣ ಮುಗಿಸಿರ್ತಕ್ಕಂಥ ರಾಮನ್ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉನ್ನತ ಸ್ಥಾನವನ್ನು ಗಳಿಸುವ ಮೂಲಕ ಕಲ್ಕತ್ತೆಯಲ್ಲಿ ಅಸಿಸ್ಟೆಂಟ್ ಅಕೌಂಟೆಂಟ್ ಜನರಲ್ ಆಗಿ ನೇಮಕ ಆಗ್ತಾರೆ. ತದನಂತರ ಸರ್ಕಾರದಲ್ಲಿ ಉನ್ನತ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಿದ್ದರೂ ಅವರಲ್ಲಿ ವಿಜ್ಞಾನದ ಕಡೆಗಿನ ತುಡಿತ ಹಾಗೇ ಉಳಿದಿರುತ್ತೆ. ಅದರ ಪರಿಣಾಮವಾಗಿ ಅವರು ತಮ್ಮ ಹುದ್ದೆಯನ್ನು ತ್ಯಜಿಸಿಬಿಟ್ಟು ಕಲ್ಕತ್ತಾ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರಾಗ್ತಾರೆ. ಮುಂದೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರು ಕೂಡ ಆಗಿ ಬೆಂಗಳೂರಿಗೆ ಬಂದುಬಿಟ್ಟು ತಮ್ಮ ಕೊನೆ ಉಸಿರಿನ ತನಕ ವಿವಿಧ ಸಂಶೋಧನೆಗಳಲ್ಲಿ ಮಗ್ನರಾಗ್ತಾರೆ. ಈ ಒಂದು ರಾಮನ್ ಎಫೆಕ್ಟ್ ಹೇಗಪ್ಪ ಬಂತು ಅಂತ ನೋಡೋದಾದರೆ, ಇಂಡಿಯನ್ ಅಸೋಸಿಯೇಷನ್ ಫಾರ್ ಕಲ್ಟಿವೇಷನ್ ಆಫ್ ಸೈನ್ಸ್ನಲ್ಲಿ ರಾಮನ್ ತಮ್ಮ ಸಹೋದ್ಯೋಗಿಗಳೊಡನೆ ನಡೆಸಿರ್ತಕ್ಕಂಥ ಅಧ್ಯಯನದ ಪರಿಣಾಮವೇ ರಾಮನ್ ಪರಿಣಾಮದ ಒಂದು ಶೋಧ. ಇದೇ ಸಾಧನೆಗಾಗಿ ಅವರಿಗೆ 1930ನೇ ಇಸವಿಯಲ್ಲಿ ನೊಬೆಲ್ ಪುರಸ್ಕಾರವನ್ನು ಕೊಟ್ಟು ಗೌರವಿಸಲಾಗುತ್ತೆ. ಇದು ವಿಜ್ಞಾನ ಕ್ಷೇತ್ರದಲ್ಲಿ ಭಾರತಕ್ಕೆ ದೊರೆತಿರ್ತಕ್ಕಂಥ ಮೊತ್ತ ಮೊದಲ ನೊಬೆಲ್ ಪುರಸ್ಕಾರ ಆಗಿರುತ್ತೆ. ಹೇಗಪ್ಪ ಈ ಒಂದು ರಾಮನ್ ಎಫೆಕ್ಟ್ ಅನ್ನೋದು ಹೀಗೆ ಬಂತು ಅಂತ ನೋಡೋದಾದರೆ, ಒಮ್ಮೆ ಹಡಗಿನಲ್ಲಿ ಪ್ರಯಾಣ ಮಾಡ್ತಾ ಇರತಕ್ಕಂಥ ರಾಮನ್ ಅವ್ರಿಗೆ ಸಮುದ್ರ ಏಕೆ ಯಾವಾಗಲೂ ಕೂಡ ನೀಲಿಯಾಗಿ ಕಾಣ್ತದೆ ಅನ್ನೋದು ಪ್ರಶ್ನೆ ಮೂಡುತ್ತೆ. ಆಗ ಆಕಾಶದ ಬಣ್ಣದ ಪ್ರತಿಫಲನವೋ ಅಥವಾ ನೀಲಿ ಬಣ್ಣದ ಹಿಂದೆ ಬೇರೇನಾದರೂ ಗುಟ್ಟು ಇದೆಯೋ ಅನ್ನೋದ್ರ ಬಗ್ಗೆ ಪತ್ತೆ ಹಚ್ಚೋದಕ್ಕೆ ಹೊರಡ್ತಾರೆ. ಆಗ ರಾಮನ್ ಸೂರ್ಯನ ಬೆಳಕು ನೀರಿನಲ್ಲಿ ಚದರಿ ಹೋಗದೆ ಸಮುದ್ರದ ನೀರು ನೀಲಿಯಾಗಿ ಕಾಣಲು ಕಾರಣ ಅನ್ನೋ ಒಂದು ವಿಷಯವನ್ನು ಕಂಡುಹಿಡಿತಾರೆ. ಇದೇ ಅಂಶ ಮುಂದೆ ಅವರು ತಮ್ಮ ಅಧ್ಯಯನವನ್ನು ಮುಂದುವರಿಸೋದಕ್ಕೆ ಪ್ರೇರಣೆ ಆಗುತ್ತೆ. ಯಾವುದೇ ಪಾರದರ್ಶಕ ರಾಸಾಯನಿಕ ವಸ್ತುವಿನ ಮೂಲಕ ಬೆಳಕನ್ನು ಹಾಯಿಸಿದಾಗ ಅದರಿಂದ ಹೊರಬರತಕ್ಕಂಥ ಕಿರಣಗಳು ಒಳಬರುವ ಕಿರಣಗಳಿಗಿಂತ ಭಿನ್ನವಾದ ದಿಕ್ಕಿನತ್ರ ಹೊರಳುವುದನ್ನು ನಾವು ನೋಡಬಹುದು. ಹೀಗೆ ಚದುರಿದ ಬಹುಪಾಲು ಕಿರಣಗಳ ಸ್ವರೂಪ ಮೂಲ ಕಿರಣದಂತೆಯೇ ಇರುತ್ತದಾದರೂ ಒಂದಷ್ಟು ಭಾಗದ ಕಿರಣಗಳು ತರಂಗಾಂತರದ ಮೂಲಕ್ಕಿಂತ ಬದಲಾಗಿರುತ್ತದೆ. ರಾಮನ್ ಪರಿಣಾಮವೆಂದೇ ಇದನ್ನು ಕರೆಯಲಾಗುತ್ತೆ. ಈ ಒಂದು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಇತಿಹಾಸ ಹೇಗೆ ಬಂತಪ್ಪ? 1986ರಲ್ಲಿ ನ್ಯಾಷನಲ್ ಕೌನ್ಸಿಲ್ ಫಾರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕಮ್ಯುನಿಕೇಷನ್ಸ್ ಭಾರತ ಸರ್ಕಾರ ಫೆಬ್ರವರಿ 28ರಂದು ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ಆಚರಿಸಲು ಮನವಿಯನ್ನು ಸಲ್ಲಿಸುತ್ತೆ. ಹಾಗೆಯೇ NCSTC ಅದರ ಪ್ರಕಾರವಾಗಿ ಪ್ರತಿ ವರ್ಷ 28 ರಾಷ್ಟ್ರೀಯ ದಿನವನ್ನಾಗಿ ಆಚರಣೆ ಮಾಡೋದಕ್ಕೆ ದೇಶದಾದ್ಯಂತ ಒಂದು ಘೋಷಣೆಯನ್ನು ಕೊಡುತ್ತೆ. ಮೊದಲ ರಾಷ್ಟ್ರೀಯ ವಿಜ್ಞಾನ ದಿನವನ್ನು 28,987ರಂದು ಆಚರಿಸಲಾಗಿತ್ತು. ತದನಂತರ ಅದರ ಆಚರಣೆ ಜಾರಿಯಲ್ಲಿದೆ. ಹೇಗೆಲ್ಲ ಆಚರಣೆ ಮಾಡ್ತಾರೆ? ಉಪನ್ಯಾಸಗಳನ್ನು ಆಯೋಜನೆ ಮಾಡ್ತಾರೆ, ಚರ್ಚಾ ಸ್ಪರ್ಧೆಗಳನ್ನು ಆಯೋಜನೆ ಮಾಡ್ತಾರೆ, ರಸಪ್ರಶ್ನೆಗಳನ್ನು ಆಯೋಜನೆ ಮಾಡ್ತಾರೆ, ವಸ್ತು ಪ್ರದರ್ಶನಗಳನ್ನು, ಹೀಗೆ ಅನೇಕ ಚಟುವಟಿಕೆಗಳ ಮೂಲಕ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಶಾಲಾ ಕಾಲೇಜುಗಳು ಸೇರಿದಂತೆ ವಿವಿಧೆಡೆ ಹಮ್ಮಿಕೊಳ್ಳಲಾಗುತ್ತದೆ. ಈ ಮೂಲಕ ಜಗತ್ತಿಗೆ ಸರ್ CV ರಾಮನ್ ಅವರ ಬಗೆಗಿನ ಮಾಹಿತಿ ಮತ್ತು ವಿಜ್ಞಾನದ ಬಗೆಗಿನ ಅರಿವು ಮೂಡಿಸೋ ಒಂದು ಪ್ರಯತ್ನ ಮಾಡಲಾಗುತ್ತೆ. ಹಾಗೆ ಪ್ರತಿ ವರ್ಷವೂ ಕೂಡ ಈ ಒಂದು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಕುರಿತಾಗಿ ಒಂದು ಥೀಮನ್ನು ಹೇಳ್ತಾ ಹೋಗ್ತಾರೆ. ಏನಪ್ಪ ಆ ಒಂದು ಥೀಮ್ ಅಂದರೆ 2021 ಥೀಮನ್ನು ನೋಡೋದಾದರೆ, ಸೊ ದಟ್ ಈಸ್ ಈ ವರ್ಷ ಫ್ಯೂಚರ್ ಆಫ್ STI ಅಂದರೆ ಇಂಪ್ಯಾಕ್ಟ್ಸ್ ಆನ್ ಎಜುಕೇಷನ್, ಸ್ಕಿಲ್ ಆ್ಯಂಡ್ ವರ್ಕ್. ದ ಥೀಮ್ ಫಾರ್ ನ್ಯಾಷನಲ್ ಸೈನ್ಸ್ ಡೇ 2021 ಈಸ್ ಫ್ಯೂಚರ್ ಆಫ್ STI ಇಂಪ್ಯಾಕ್ಟ್ಸ್ ಆನ್ ಎಜುಕೇಷನ್, ಸ್ಕಿಲ್ಸ್ ಆ್ಯಂಡ್ ವರ್ಕ್ ಅನ್ನೋದು ಈ ವರ್ಷದ 2021ನೇ ಥೀಮ್ ಆಗಿದೆ. ಸೊ ಇಷ್ಟು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಹಾಗೂ ಸರ್ CV ರಾಮನ್ ಅವರ ಒಂದು ಕಿರು ಪರಿಚಯ. ಮತ್ತೊಂದು ಮಾಹಿತಿಯೊಂದಿಗೆ ಪುನಃ ಬರ್ತೀನಿ. ಅಂಟಿಲ್ ಕೀಪ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು ವೆರಿ ಮಚ್.